ಆಗಲಿಕ್ಕೆ ಅಂದ್ರೆ ಇಷ್ಟಪಡದೇ ಇರೋರು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬನೇ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಹಾಗೆಯೇ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ. ಈ ಆಗಲಕಾಯಿ ಕೊಚ್ಚು ಚಪಾತಿಗೆ, ಮುದ್ದೆಗೆ, ರೊಟ್ಟಿಗೆ ಎಲ್ಲನೂ ತುಂಬನೇ ಚೆನ್ನಾಗಿರುತ್ತೆ. ಹಾಗೆಯೇ ಆಗಲಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಬನ್ನಿ ಇವಾಗ ಆಗಲಕಾಯಿ ಗೊಜ್ಜು ಮಾಡೋದಕ್ಕೆ ಏನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ನೋಡಿ, ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಲೀಟ್ರ್ ನೀರು ಹಾಕೋತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 3 ಆಗಲಕಾಯಿನ ಫಸ್ಟ್ ವಾಶ್ ಮಾಡಿ ಆಮೇಲೆ ಸೈಡಸ್ನೆಲ್ಲ ಕಟ್ ಮಾಡಿ ಈ ಥರ ಅರ್ಧಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಈ ಆಗಲಕಾಯಿನ ಇದೇ ನೀರಿನಲ್ಲಿ ಹಾಕೋತಾ ಇದ್ದೀನಿ. ಹಾಗೆಯೇ 4 ಮೀಡಿಯಂ ಸೈಜ್ ಟೊಮೆಟೋನ ಹಾಕೋತಾ ಇದ್ದೀನಿ. ಎರಡು ಈರುಳ್ಳಿನ ಹಾಕೋತಾ ಇದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡೋಣ. ನೋಡಿ, 5 ನಿಮಿಷ ಆಗಿದೆ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದಿತಾ ಇದೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಆಗಲಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೋನೆಲ್ಲ ಸಪ್ರೇಟ್ ಮಾಡ್ಕೋತೀನಿ. ಸಪ್ರೇಟ್ ಮಾಡಿಕೊಂಡು ತಣ್ಣಗಾದ್ಮೇಲೆ ತೆಗೆದುಕೋತೀನಿ. ನೋಡಿ, ಇವಿಷ್ಟು ಇವಾಗ ತಣ್ಣಗಾಗೋಷ್ಟರಲ್ಲಿ ನಾವು ಒಂದು ಮಿಕ್ಸಿಂಗ್ ರೆಡಿ ಮಾಡ್ಕೋಬೇಕು. ಬನ್ನಿ ನೋಡಿ, ಒಂದು ಬಟ್ಲಿಗೆ ನಾನು 4 ಸ್ಪೂನ್ ಮೊಸರು ಹಾಕೋತಾ ಇದ್ದೀನಿ, ಗಟ್ಟಿ ಮೊಸರು ಹಾಕೋತಾ ಇದ್ದೀನಿ. 1 ಸ್ಪೂನ್ ಧನಿಯಾ ಪೌಡರ್, 1/2 ಸ್ಪೂನ್ ಅರಿಶಿನ, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ, 1/2 ಸ್ಪೂನ್ ಜೀರಿಗೆ ಪೌಡರ್. ಇವಿಷ್ಟನ್ನು ಇವಾಗ ನಾವು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು. ಇದು ರೆಡಿ ಆಗಿದೆ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಆರಿದೆ. ಟೊಮೆಟೊದಲ್ಲಿ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನೆಲ್ಲ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇಲ್ಲಿ ನಾವು ಮೊದಲೇ 5 ನಿಮಿಷ ನೀರಿನಲ್ಲಿ ಬೇಯಿಸ್ಕೊಂಡಿದ್ರಲ್ಲ ಆಗಲಕಾಯಿ ಎಲ್ಲ ತಣ್ಣಗಾಗಿದೆ. ಇವಾಗ ಇದನ್ನು ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ತೆಳುವಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೋತೀನಿ. ನೋಡಿ, ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡಿ ಇದ್ರ ಬೀಜನೆಲ್ಲ ತೆಗೆದುಕೋತಾ ಇದ್ದೀನಿ. ನೀವು ತಗೊಂಡಿರೋ ಆಗಲಕಾಯಿ ಏನಾದರೂ ಸ್ವಲ್ಪ ಎಳೆದಾಗಿದ್ದರೆ ಬೀಜನ ಹಾಗೇ ಸೇರಿಸ್ಕೋಬೋದು, ತೆಗೆಯುವಂಥ ಅವಶ್ಯಕತೆ ಇರೋದಿಲ್ಲ. ಇದು ಬಲ್ದಿದೆ, ಅದಕ್ಕೋಸ್ಕರ ತೆಗಿತಾ ಇದ್ದೀನಿ. ನೋಡಿ, ಈ ಥರ ಎಲ್ಲನೂ ಸ್ಲೈಸಸ್ ಆಗಿ ಕಟ್ ಮಾಡಿ ಬೀಜನೆಲ್ಲ ತೆಗೆದು ಇಟ್ಟಿದ್ದೀನಿ. ಈ ಥರ ತೆಳುವಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ಲೈಸಸ್ ಆಗಿ ಕಟ್ ಮಾಡಿರುವಂಥ ಆಗಲಕಾಯಿ ಹಾಕೋತಾ ಇದ್ದೀನಿ. ಆಗಲಕಾಯಿನೆಲ್ಲ ಇವಾಗ ಈ ಆಗಲಕಾಯಿಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾವು ಮೊದಲೇ 5 ನಿಮಿಷ ಬೇಯಿಸಿ ಮತ್ತೆ ಫ್ರೈ ಮಾಡೋದ್ರಿಂದ ಆಗಲಕಾಯಲ್ಲಿರುವ ಕಹಿ ಅಂಶ ಎಲ್ಲ ಕಡಿಮೆ ಆಗುತ್ತೆ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದು ರೆಡಿ ಆಗಿದೆ. ನೋಡಿ, ಆಗಲಕಾಯಿನೆಲ್ಲ ತೆಗೆದುಕೊಂಡು ಅದೇ ಬಾಣಲೆಗೇ 2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1/2 ಸ್ಪೂನ್ ಸಾಸಿವೆ. ನೋಡಿ, ಜೀರಿಗೆ 1/2 ಸ್ಪೂನ್, ಸೋಂಪು 1/2 ಸ್ಪೂನ್, 1 ಇಂಚು ಚಕ್ಕೆ, 4 ಲವಂಗ ಹಾಕೋತಾ ಇದ್ದೀನಿ. ಇವಿಷ್ಟು ಫ್ರೈ ಮಾಡ್ಕೊಳ್ಳೋಣ. ನೋಡಿ, 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂಥ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ. ಇವಾಗ ಇದಕ್ಕೆ ನಾವು ಮೊಸರಿಗೆ ಫಸ್ಟ್ ನಾವು ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ರಲ್ಲ, ಆ ಮಸಾಲ ಹಾಕೋತಾ ಇದ್ದೀನಿ. 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ 1-2 ರಿಂದ 3 ನಿಮಿಷ ಕುದಿಯೋದಕ್ಕೆ ಬಿಡೋಣ. ನೋಡಿ, 2 ನಿಮಿಷ ಆಗಿದೆ. ನೋಡಿ, ಚೆನ್ನಾಗಿ ಕುದಿತಾ ಇದೆ, ಹಾಗೆಯೇ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ. ಇವಾಗ ಫ್ರೈ ಮಾಡ್ಕೊಂಡಿರುವಂಥ ಆಗಲಕಾಯಿ ಹಾಕೋತಾ ಇದ್ದೀನಿ. ಆಗಲಕಾಯಿ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಅದೇ ಬಟ್ಲಿಗೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ.
ಆಗಲಕಾಯಿ ಗೊಜ್ಜಾಗಿರೋದ್ರಿಂದ ನಾವು ಇದಕ್ಕೆ ಜಾಸ್ತಿ ನೀರೆಲ್ಲ ಸೇರಿಸಬಾರ್ದು, ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡೋಣ. ನೋಡಿ 5 ನಿಮಿಷ ಆಗಿದೆ, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಹಾಗಲಕಾಯಿ ಎಲ್ಲ ಕರೆಕ್ಟಾಗಿ ಬೆಂದಿದೆ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಈಸಿಯಾಗಿ ಹೊಸ ವಿಧಾನದಲ್ಲಿ ಹಾಗಲಕಾಯಿ ಗೊಜ್ಜು ಯಾವ ಥರ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.